ಕೊನೆ ಹಂತದಲ್ಲಿ ಕೊನೆ ಕ್ಷಣದಲ್ಲಿ ಯಾವ ರೀತಿ ಉಳಿಸ್ಕೊಳ್ಬೇಕು ಅಂತ ಕುಮಾರಸ್ವಾಮಿ ಅವರು ಬಹಳ ಟೆನ್ಷನ್ ಆಗಿದ್ದಾರೆ. ದೇವೇಗೌಡರ ಜೊತೆಯಲ್ಲಿ ಸತತ 3 ಗಂಟೆ ಸಭೆಯನ್ನ ನಡೆಸಿದ್ದಾರೆ. ಆ ಸಭೆ ಇದೀಗ ಮುಗಿಸಿ ಸಿಎಂ ಹೊರಟಿದ್ದಾರೆ ಅಂತ ಗೊತ್ತಾಗಿದೆ. ಕೊನೆ ಅವಕಾಶಗಳು ಕೈ ಮೀರ್ ಹೋಗಿದೆ. ಆ ಬಗ್ಗೆ ಗಹನವಾಗಿ ದೇವೇಗೌಡರ ಬಳಿಯಲ್ಲಿ ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿದ್ದಾರೆ. ಸತತ 3 ಗಂಟೆ ಚರ್ಚೆಯನ್ನು ಮಾಡಿ ಇದೀಗ ಅಲ್ಲಿಂದ ಹೊರಟಿದ್ದಾರೆ ಅಂತ ಗೊತ್ತಾಗಿದೆ. ಸುಪ್ರೀಂ ತೀರ್ಪು ಬರೋ ತನಕ ಮೌನಂ ಶರಣಂ ಗಚ್ಚಾಮಿ ಅಂದ್ರೆ ಸೈಲೆಂಟ್ ಆಗಿರೋಣ, ಯಾವುದೇ ನಿರ್ಧಾರವನ್ನ ಕೈಗೊಳ್ಳೋದು ಬೇಡ ಅಂತ ಈ ಒಂದು ಮಾತುಕತೆಯಲ್ಲಿ ಗೊತ್ತಾಗಿದೆ. ದೇವೇಗೌಡರು ನ್ಯೂಟ್ರಲ್ ಆಗಿರೋಣ, ಸದ್ಯಕ್ಕೆ ನಾವೇನ್ ಮಾಡೋದು ಬೇಡ, ಮಂಗಳವಾರ ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಪು ಬರುತ್ತಲ್ಲ, ಸೊ ಅದಾದ್ಮೇಲೆ ಏನಾಗುತ್ತೆ ನೋಡೋಣ ಅಂತ ಹೇಳಿದಾರಂತೆ. ಇನ್ನು ಕಾಂಗ್ರೆಸ್ ನಾಯಕರು ಅದೇನ್ ಮಾಡ್ತಾ ಇದಾರೋ ಗೊತ್ತಾಗ್ತಾ ಇಲ್ಲ ಅನ್ನೋ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಶಾಸಕರನ್ನ ಮನವೊಲಿಕೆ ಮಾಡೋದಕ್ಕೆ ನಾವು ಹರಸಾಹಸ ಪಡ್ತಾ ಇದೀವಿ, ಪ್ರಯತ್ನಗಳೆಲ್ಲ ಮಾಡ್ತಾ ಇದೀವಿ, ಯಾವುದು ಕೂಡ ಸಕ್ಸಸ್ ಆಗ್ತಾ ಇಲ್ಲ, ಯಾವುದೇ ಪ್ರಯತ್ನ ಮಾಡುದು ಕೂಡ ಪ್ರಯೋಜನ ಕೂಡ ಆಗ್ತಾ ಇಲ್ಲ, ಇನ್ ಕಾಂಗ್ರೆಸ್ ನಾಯಕರು ಏನ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಷ್ಟೇ ಅಂತ ದೇವೇಗೌಡರು ಕೂಡ ಸಂದರ್ಭದಲ್ಲಿ ಹೇಳಿದ್ದಾರೆ. ಮಾತುಕತೆ ಸಂದರ್ಭದಲ್ಲಿ ಎಂಟಿಬಿ ನಾಗರಾಜ್ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ವಿ, ಅದು ಕೂಡ ಆಗಿಲ್ಲ, ಸರ್ಕಾರವನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ಕಾಂಗ್ರೆಸ್ಗೆ ಬಿಟ್ಟಿದ್ದು ಅಂತ ಸದ್ಯಕ್ಕೆ ಅಪ್ಪ ಮಗ ಇಬ್ರು ಕೂಡ ಕೈ ಚೆಲ್ಲಿ ಕುತ್ಕೊಂಡಿದ್ದಾರೆ. ದೇವೇಗೌಡರು ಈ ಮಾತನ್ನ ಹೇಳಿದ್ದಾರೆ. ಈಗ ಸರ್ಕಾರವನ್ನ ಉಳಿಸ್ಕೊಳ್ಳುವಂತ ಜವಾಬ್ದಾರಿ ಕಾಂಗ್ರೆಸ್ ಮೇಲಿದೆ, ಅವ್ರೇನಾದ್ರೂ ಮಾಡ್ಲಿ ನಮ್ಮ ಪ್ರಯತ್ನಗಳನ್ನೆಲ್ಲ ನಾವು ಮಾಡಿದ್ದಾಗಿದೆ, ಸರ್ಕಾರ ಉಳಿಸಿಕೊಳ್ಳೋ ಜವಾಬ್ದಾರಿ ಕಾಂಗ್ರೆಸ್ಗೆ ಇನ್ಮೇಲೆ ಬಿಟ್ಟಿದ್ದು ಅನ್ನೋ ಮಾತನ್ನ ದೇವೇಗೌಡರು ಸ್ಪಷ್ಟವಾಗಿ ಹೇಳಿ ನಾವು ಈ ಹಂತದಲ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ದೇವೇಗೌಡರು ಕೈ ಚೆಲ್ಲಿ ಕೂತಿದ್ದಾರೆ ಅಂತ ಗೊತ್ತಾಗಿದೆ. ಹೇಳಿ ಕೇಳಿ ದೇವೇಗೌಡರು ಕೂಡ ರಾಜಕೀಯವಾಗಿ ಯಾವ ರೀತಿ ತಂತ್ರವನ್ನ ಹೆಣಿಬೇಕು, ಪ್ರತಿತಂತ್ರವನ್ನ ಹೆಣಿಬೇಕು, ರಾಜ್ಯದ ಮಟ್ಟಿಗಂತೂ ಸಾಕಷ್ಟು ರಾಜಕೀಯ ಅನುಭವ ಇರುವಂತ ಪ್ರಮುಖ ನಾಯಕರು ಅಂದ್ರೆ ಅದು ದೇವೇಗೌಡರು. ಈ ರೀತಿ ತಂತ್ರಗಳಿಗೆಲ್ಲ ಪ್ರತಿತಂತ್ರ ಯಾವ ರೀತಿ ಹೂಡಬೇಕು ಅನ್ನೋದು ದೇವೇಗೌಡರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ 3 ಗಂಟೆಯಿಂದ ದೇವೇಗೌಡರ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ ಕುಮಾರಸ್ವಾಮಿ, ಇದೀಗ ಅಲ್ಲಿಂದ ಹೊರಟಿದ್ದಾರೆ. ಸೊ ಒಂದು ಕಡೆ ಈಗ ಕುಮಾರಸ್ವಾಮಿ ಅವ್ರು ಹೇಳಿರೋದು ನಮ್ಮ ಶಾಸಕರು ಹೆಚ್ಚು ರಾಜೀನಾಮೆ ಕೊಟ್ಟಿಲ್ಲ, ಕಾಂಗ್ರೆಸ್ನವರೇ ದಿನಕ್ಕೊಬ್ರು ನಮಗೆ ಕೈ ಕೊಟ್ಟು ಹೋಗ್ತಾ ಇರೋದು, ಹಂಗಾಗಿ ಏನು ಮಾಡ್ಬೇಕು ಅಂತ ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ. ಜೆಡಿಎಸ್ ಇಂದ 3 ಶಾಸಕರು ಮಾತ್ರ ಹೊರಗಡೆ ಹೋಗಿರೋದು, ಅಂದ್ರೆ ರಾಜೀನಾಮೆಯನ್ನ ಕೊಟ್ಟು ಅತೃಪ್ತಿಯನ್ನ ವ್ಯಕ್ತಪಡಿಸಿರೋದು, ಉಳಿದವರೆಲ್ಲರೂ ಕೂಡ ನಮ್ಮ ಜೊತೆನೆ ನಮ್ಮ ಶಾಸಕರು ಇದ್ದಾರೆ, ಹಂಗಾಗಿ ನಮ್ಮ ಶಾಸಕರ ಬಗ್ಗೆ ನಮ್ಗೇನ್ ಭಯ ಇಲ್ಲ. ಬಟ್ ಕಾಂಗ್ರೆಸ್ ಅವರು ಈಗ ದಿನಕ್ಕೊಬ್ರು ಹೋಗ್ತಾ ಇದ್ದಾರೆ, ಅತೃಪ್ತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ರಾಜೀನಾಮೆ ಕೊಡ್ತಿದ್ದಾರೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಇನ್ನು ಸುಪ್ರೀಂ ಕೋರ್ಟ್ ತೀರ್ಪು ಬರ್ಲಿ, ಅಲ್ಲಿ ತನಕ ವೆಯ್ಟ್ ಮಾಡಿ ನೋಡೋಣ, ಸ್ಪೀಕರ್ ಯಾವ ತೀರ್ಮಾನವನ್ನ ಕೈಗೊಳ್ತಾರೆ ಅದನ್ನು ಕೂಡ ವೆಯ್ಟ್ ಮಾಡಿ ನೋಡೋಣ ಅಂತ ದೇವೇಗೌಡರು ಹೇಳಿದ್ದಾರೆ. ಸತತ 3 ಗಂಟೆ ಅಪ್ಪ ಮಗನ ನಡುವೆ ಚರ್ಚೆ ಆಗಿರೋದು, ಸರ್ಕಾರವನ್ನ ಕೊನೆ ಹಂತದಲ್ಲಿ ಯಾವ ರೀತಿ ಉಳಿಸೋ ಪ್ರಯತ್ನವನ್ನ ಮಾಡಬೇಕು ಅಂತ ಕುಮಾರಸ್ವಾಮಿ ಅವರು ದೇವೇಗೌಡರ ಬಳಿ ಕೇಳಿದಾಗ ಈ ಎಲ್ಲ ವಿಚಾರಗಳು ಚರ್ಚೆಗೆ ಬಂದಿದೆ. ಗಹನವಾಗಿ ಇಬ್ರು ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಇಲ್ಲಿ ಜೆಡಿಎಸ್ ಶಾಸಕರು 3 ಜನ ಮಾತ್ರ ರಾಜೀನಾಮೆ ಕೊಟ್ಟಿರೋದು, ಬಟ್ ಕಾಂಗ್ರೆಸ್ ಅವರು ದಿನಕ್ಕೊಬ್ರು ನಮಗೆ ಶಾಕ್ ಕೊಡ್ತಾ ಇದ್ದಾರೆ, ರಾಜೀನಾಮೆ ಮೇಲೆ ರಾಜೀನಾಮೆಯನ್ನ ಕೊಟ್ಕೊಂಡು ಹೋಗ್ತಾ ಇದ್ದಾರೆ, ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ, ಶಾಸಕರ ಮನವೊಲಿಕೆ ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯವಾಗ್ತಿಲ್ಲ ಅಂತ ಹೇಳಿದಕ್ಕೆ ಸದ್ಯಕ್ಕೆ ಸುಮ್ಮನಿರೋಣ, ಸ್ಪೀಕರ್ ಏನ್ ನಿರ್ಧಾರಕ್ಕೆ ಬರ್ತಾರೆ, ಸುಪ್ರೀಂ ಕೋರ್ಟ್ ಏನ್ ತೀರ್ಮಾನ ಕೈಗೊಳ್ಳುತ್ತೆ, ಅಲ್ಲಿ ತನಕ ನೋಡೋಣ, ಕಾದು ನೋಡೋಣ ಅಂತ ಸೈಲೆಂಟ್ ಆಗಿದ್ದಾರೆ ದೇವೇಗೌಡರು.